ಹತ್ತು ದಿನ 123 ಗಂಟೆ ಡ್ರಿಲ್ಲಿಂಗ್ ಮುಗಿದ್ರೂ ಡಿಕೆಶಿಗೆ ಮುಕ್ತಿ ಸಿಕ್ಕಿಲ್ಲ. ಇನ್ನು 4 ದಿನ ಇಡಿ ಅಧಿಕಾರಿಗಳಿಗೆ ಉತ್ತರ ಕೊಡಲೇಬೇಕಾಗಿದೆ. ಇದರ ನಡುವೆ ಪುತ್ರಿ ಐಶ್ವರ್ಯ ಕೊಟ್ಟಿರೋ ಉತ್ತರಗಳು ಡಿಕೆಶಿ ಬಿಪಿ ಮತ್ತಷ್ಟು ಜಾಸ್ತಿ ಮಾಡಿದೆ. ಡಿಕೆಶಿಗೆ ಕಾನೂನಿನ ಕುಣಿಕೆ ಇನ್ನೂ ಬಿಗಿಯಾಗ್ತಾ ಇದೆಯಾ? ವಿದೇಶಿ ವ್ಯವಹಾರದ ಬಗ್ಗೆ ಐಶ್ವರ್ಯ ಬಾಯ್ ಬಿಟ್ಟಿರೋದೇನು? ಇದೇ ಈ ಹೊತ್ತಿನ ವಿಶೇಷ, ಐಶ್ವರ್ಯ ತಂದ ಆಪತ್ತು. ನಾನ್ ಶರ್ಮಿತಾ ಶೆಟ್ಟಿ. ಹತ್ತು ದಿನ 123 ಗಂಟೆ ಫುಲ್ ಡ್ರಿಲ್ಲಿಂಗ್ ಕನಕ್ಪುರ ಟೈಗರ್ ಗೆ ಹೈ ಬಿಪಿ ಲೋ ಶುಗರ್ ಫಾರ್ ಜೈಲ ಇಲ್ಲ ಬೇಲ ಮಂಗಳವಾರ ನಿರ್ಧಾರ. ಕೆಂಪೇಗೌಡನ ಮಗ ಶಿವಕುಮಾರ ಡಿಕೆಶಿ ಅಂದ್ರೆ ಇಡೀ ರಾಜ್ಯ ರಾಜಕೀಯ ವಿಷಯಕ್ಕಾಗುತ್ತೆ. ಡಿಕೆ ಎಂಟ್ರಿ ಕೊಟ್ಟರು ಅಂದ್ರೆ ರಾಜಕೀಯವೇ ಬುಡಮೇಲಾಗುತ್ತೆ. ಇಂಥ ಡಿಕೆ ರಾಜಕೀಯ ಭವಿಷ್ಯವೇ ಈಗ ಉಲ್ಟಾ ಆಗಿದೆ. ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತಾಗಿದೆ. ಹತ್ತು ದಿನಗಳಿಂದ 123 ಗಂಟೆಗೂ ಹೆಚ್ಚು ಕಾಲ ಫುಲ್ ಡ್ರಿಲ್ ಆಗಿದೆ. ಇಷ್ಟು ಡ್ರಿಲ್ ಆದ್ರೂ ಶುಕ್ರವಾರ ಇಡಿ ಕಪಿಮುಷ್ಟಿಯಿಂದ ರಿಲೀಸ್ ಆಗಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಆಗಲೇ ಇಲ್ಲ. ಯಾವಾಗ ಜಡ್ಜು ಮತ್ತೆ ಡಿಕೆಯನ್ನ ಇಡಿ ಕಸ್ಟಡಿಗೆ ಕೊಟ್ರೋ ಆಗಲೇ ನೋಡಿ ಡಿಕೆಶಿ ಫುಲ್ ಶೇಕ್ ಆಗಿದ್ದು. ಹತ್ತು ದಿನದಲ್ಲಿ ಡಿಕೆ ಆರೋಗ್ಯ ಏರುಪೇರು. ಹೈ ಬಿಪಿ ಲೋ ಶುಗರ್ ಡಿಕೆಶಿ ಗಢಗಢ. ಗುರುವಾರ ರಾತ್ರಿ 1 ಗಂಟೆವರೆಗೂ ಚಿಕಿತ್ಸೆ. ಡಿಕೆ ಶಿವಕುಮಾರ್ ಕೈಗುಂದು ಆಳು ಕಾಲ್ಗುಂದಾಳು. 800 ಕೋಟಿಯ ಒಡೆಯನಿಗೆ ಕಷ್ಟ ಏನು ಅನ್ನೋದೇ ಗೊತ್ತಿರಲಿಲ್ಲ. ರಾಜಕೀಯಕ್ಕೆ ಬಂದ ಮೇಲಂತೂ ಕಷ್ಟ ಅಂದ್ರೇನೆ ಮರೆತು ಬಿಟ್ಟಿದ್ರು. ಆದ್ರೆ ಎಲ್ಲ ಕಷ್ಟಗಳು ಒಂದೇ ಸಲ ಡಿಕೆಯನ್ನ ಕುಟ್ಟಿ ಕೆಡವಿವೆ. 10 ದಿನದ ಡ್ರಿಲ್ ನಿಂದ ಥಂಡ ಹೊಡೆದ ಡಿಕೆ ಸಾಹೇಬ್ರು ಆರೋಗ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಏರುಪೇರಾಗಿದೆ. ಬಿಪಿ ಅನ್ನೋದು ಸರ್ಕಂತ ಮೇಲಕ್ಕೇರಿದೆ, ಶುಗರ್ ಅನ್ನೋದು ಧಡಕ್ಕಂತ ಕುಸಿದು ಬಿಟ್ಟಿದೆ. ಹೈ ಬಿಪಿ ಲೋ ಶುಗರ್. ಹಿಂಗಾಗಿ ಗುರುವಾರ ನಡುರಾತ್ರಿ 1 ಗಂಟೆವರೆಗೂ ಡಿಕೆಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. 10 ದಿನ ಡಿಕೆ ಇಡಿ ವಶಕ್ಕೆ ಹೋಗಿ 10 ದಿನಕ್ಕೆ ಡಿಕೆಯ ಆರೋಗ್ಯದಲ್ಲಿ ಏರಿಳಿತ ಆಗಿದೆ. ಇಡಿಯವರು ಕೇಳೋ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿ ಹೈ ಬಿಪಿ ಬಂದ್ಬಿಟ್ಟಿದೆ. ಹಲವು ವರ್ಷಗಳಿಂದ ಡಿಕೆಶಿಗೆ ಬಿಪಿ ಇದ್ರೂ ಯಾವುದೇ ಪ್ರಾಬ್ಲಮ್ ಆಗಿರಲಿಲ್ಲ. ಆದ್ರೆ ಇಡಿ ಮಾಡಿದ ಡ್ರಿಲ್ಗೆ ಬಿಪಿ ಏರ್ಬಿಟ್ಟಿದೆ. 140 ರಿಂದ 160 ರವರೆಗೂ ಜಂಪ್ ಆಗ್ತಾ ಇದೆ. ಅವಳನ್ನು ಕರೆಸಿದ್ದಕ್ಕೆ ಡಿಕೆಶಿ ಫುಲ್ ಶೇಕ್. ಐಶ್ವರ್ಯ ಕಂಡು ಏರಿತ್ತು ಡಿಕೆಶಿ ಬಿಪಿ. ಡಿಕೆಶಿಗೆ ಹೈ ಬಿಪಿ ಲೋ ಶುಗರ್ ಮೊದಲಿಂದಾನೂ ಇತ್ತು. ಆದ್ರೆ ಅದು ತೀರಾ ಹೆಚ್ಚಾಗಿದ್ದು ಮಗಳು ಐಶ್ವರ್ಯ ಇಡಿ ಅಧಿಕಾರಿಗಳ ಎನ್ಕ್ವೈರಿಗೆ ಬಂದಾಗ. ತನ್ನಿಂದಾಗಿ ತನ್ನ ಮಗಳಿಗೂ ಸಂಕಷ್ಟ ಬಂತಲ್ಲ ಅಂತ ಕುಂತಲ್ಲೇ ಕುಸಿದು ಬಿಟ್ಟಿದ್ರು ಡಿಕೆ ಶಿವಕುಮಾರ್. ಮಗಳ ಮುಖ ನೋಡಿ ತಮಗೆ ತಾವೇ ಶಪಿಸಿಕೊಂಡಿದ್ರು. ಎಂಥ ಪರಿಸ್ಥಿತಿ ಇದು ಅಂತ ನೊಂದ್ಕೊಂಡಿದ್ರು. ಆಗಲೇ ನೋಡಿ, ಮಗಳನ್ನ ನೋಡಿದ್ಮೇಲೆ ನೋಡಿ ಡಿಕೆಶಿ ಆರೋಗ್ಯದಲ್ಲಿ ಏರುಪೇರಾಗಿದ್ದು. ಬಿಪಿ ಸರಕ್ಕಂತ ಹೈ ಆಗಿದ್ದು, ಶುಗರ್ ದಿಢೀರಂತ ಕೆಳಕ್ಕೆ ಇಳಿದಿದ್ದು. ಡಿಕೆಶಿ ಕೈನಲ್ಲಿತ್ತು ಡ್ರಿಪ್ಸ್ ನೀಡಲ್. ಇನ್ನು ಡಿಕೆಶಿ ಶುಕ್ರವಾರ ಕೋರ್ಟ್ಗೆ ಹಾಜರಾಗುವ ಟೈಮಲ್ಲೂ ಕೈನಲ್ಲಿ ಡ್ರಿಪ್ಸ್ ನೀಡಲಿತ್ತು. ಈ ಡ್ರಿಪ್ಸ್ ನೀಡಲ್ ಜೊತೆ ಜೊತೆಗೇನೆ ಡಿಕೆಶಿ ಕೋರ್ಟ್ಗೆ ಬಂದಿದ್ರು. ಇದು ನಿಜಕ್ಕೂ ಡಿಕೆಶಿ ಆರೋಗ್ಯ ಎಷ್ಟರ ಮಟ್ಟಿಗೆ ಕೆಟ್ಟಿದೆ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕಿತ್ತು. ಅದು ಅಲ್ಲದೆ ರಾತ್ರಿ 1 ಗಂಟೆವರೆಗೂ ದಿಲ್ಲಿಯ RML ಆಸ್ಪತ್ರೆಯಲ್ಲಿ ಇದ್ರು. ಅಂದ್ರೆ ಡಿಕೆಶಿ ಆರೋಗ್ಯ ಅದೆಷ್ಟು ಹದಗೆಟ್ಟಿರ್ಬೇಕು ಅಲ್ವಾ? ಇದನ್ನೆಲ್ಲ ಕೋರ್ಟಿನ ಗಮನಕ್ಕೆ ತಂದಿದ್ರು ಡಿಕೆಶಿ ಪರ ವಕೀಲರು. ಆದ್ರೂ ಡಿಕೆಶಿಯನ್ನ ಬಿಡ್ಲೇ ಇಲ್ಲ ಜಡ್ಜು. 9 ದಿನದ ಹೆಲ್ತ್ ರಿಪೋರ್ಟ್ ಸಲ್ಲಿಕೆ. ಕೊಟ್ಟರೂ ತಪ್ಪಲಿಲ್ಲ ಸಂಕಷ್ಟ. ಇಡಿ ಹಿಡಿತದಿಂದ ತಪ್ಪಿಸಿಕೊಳ್ಬೇಕು ಅಂತ ಡಿಕೆಶಿ ಪರ ವಕೀಲರು ತುಂಬಾನೇ ಟ್ರೈ ಮಾಡಿದ್ರು. ಹೈ ಬಿಪಿ ಲೋ ಶುಗರ್ ಇದೆ ಅಂತ ನ್ಯಾಯಮೂರ್ತಿಗಳ ಗಮನಕ್ಕೆ ತಂದಿದ್ರು. ಇಷ್ಟೇ ಅಲ್ಲ, ಕಳೆದ 9 ದಿನದಲ್ಲಿ ಡಿಕೆಶಿ ಆರೋಗ್ಯದಲ್ಲಿ ಏನೆಲ್ಲ ಏರುಪೇರಾಗಿದೆ ಅನ್ನೋದನ್ನ ತಿಳಿಸಿದ್ರು. ಆ ರಿಪೋರ್ಟ್ ಅನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಆದ್ರೂ ಡಿಕೆಯನ್ನ ಬಿಡ್ಲೇ ಇಲ್ಲ. ಮುದ್ದೆ ಊಟ ಸಿಗದೆ ಆರೋಗ್ಯ ಕೆಟ್ಟಿತ. ಮುದ್ದೆ ಊಟಕ್ಕಾಗಿ ರಾತ್ರಿ ಪರಿತಪಿಸ್ತಾರ. ಡಿಕೆಶಿ ಟೈಮ್ ಈಗ ಕೆಟ್ಟಿದೆ. 2020ರವರೆಗೂ ಡಿಕೆ ಪರಿಸ್ಥಿತಿ ಹಿಂಗೆ ಇರುತ್ತೆ ಅಂತ ಒಂದಷ್ಟು ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಇಂಥ ಕೆಟ್ಟ ಪರಿಸ್ಥಿತಿ ನಂಗೆ ಬರುತ್ತೆ ಅಂತ ಖುದ್ದು ಡಿಕೆಶಿನೂ ಊಹೆ ಮಾಡಿರಲಿಲ್ಲ. ಅದು ಮನೆ ಊಟಕ್ಕೂ ತಡ್ಕಾಡಬೇಕಾಗುತ್ತೆ ಅಂತ ಕನಸಲ್ಲೂ ಅನ್ಕೊಂಡಿರಲಿಲ್ಲ. ಆದ್ರೀಗ ಹಂಗೆ ಆಗ್ತಿದೆ. ಇಡಿ ವಶದಲ್ಲಿರೋ ಡಿಕೆಶಿ ಮನೆ ಊಟಕ್ಕಾಗಿ ಪರಿತಪಿಸುತ್ತಿದ್ದಾರೆ. ರಾತ್ರಿ ಒಂದ್ಸಲ ಆದ್ರೂ ಸರಿ ಮುದ್ದೆ ಊಟ ಕೊಡಿ ಅಂತಿದ್ದಾರೆ. ಹಿಂಗಾಗಿ ಡಿಕೆಶಿಗೆ ರಾತ್ರಿ 1 ಹೊತ್ತು ಮುದ್ದೆ ಊಟ ಸಿಗ್ತಿದೆ. ಅದು ಪ್ರತಿದಿನ ಸಿಗುತ್ತೆ ಅಂತಾನು ಹೇಳೋದಕ್ಕಾಗಲ್ಲ. ಹಿಂಗಾಗಿ ಮನೆ ಊಟ ಇಲ್ಲದೆ ಕಂಗಾಲಾಗಿದ್ದಾರೆ ಬಂಡೆ. ಮನೆ ಊಟ ಇಲ್ಲದೆ ಡಿಕೆಶಿ ಆರೋಗ್ಯ ಕೆಟ್ಟಿತ ಅದಂತೂ ಗೊತ್ತಾಗ್ತಿಲ್ಲ. ಆದ್ರೆ ಡಿಕೆ ಆರೋಗ್ಯದಲ್ಲಿ ಏರುಪೇರಾಗಿದ್ದಂತೂ ಸತ್ಯ. ಶೇವಿಂಗ್ಗೂ ಕಿರಿಕಿರಿ.
800 ಕೋಟಿ ಆಸ್ತಿ ಇರೋ ಡಿಕೆಶಿ, ನೂರಾರು ಆಳು ಕಾಳುಗಳನ್ನ ಇಟ್ಕೊಂಡಿರೋ ಕೆಂಪೇಗೌಡರ ಮಗ, ರಾಜಕೀಯವನ್ನ ಬುಗುರಿ ತರ ಆಡಿಸೋ ಟ್ರಬಲ್ ಶೂಟರ್, ಇಷ್ಟು ದಿನ ರಾಜಾಧಿರಾಜನಂತೆ ಮೆರೆದಿದ್ದ ಡಿಕೆ ಶಿವಕುಮಾರ್ ದಿಲ್ಲಿಯ ತುಘಲಕ್ ಜೈಲಲ್ಲಿ ನಿದ್ದೆ ಇಲ್ಲದೆ ಹಗಲು ರಾತ್ರಿ ಕಣ್ಣೀರು ಹಾಕ್ತಿದ್ದಾರೆ. ಗಡ್ಡ ಬಂದಿದೆ, ಶೇವ್ ಮಾಡ್ಕೊಳ್ಳೋಕೆ ಶೇವಿಂಗ್ ಕಿಟ್ ಕೊಡಿ ಅಂದ್ರೂ ಕೇಳೋರೇ ಇಲ್ಲ. ಒಂದು ಶೇವಿಂಗ್ ಕಿಟ್ ತಗೋಬೇಕು ಅಂದ್ರೆ ಕೋರ್ಟಿನವರೆಗೂ ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಕೋರ್ಟಲ್ಲಿ ಕಾಡಿ ಬೇಡಿ ಶೇವಿಂಗ್ ಕಿಟ್ ಇಸ್ಕೊಂಡು ಗಡ್ಡ ಬಳಸ್ಕೊಂಡಿದ್ದಾರೆ ಡಿಕೆಶಿ. ನಿಜಕ್ಕೂ ಇದೆಲ್ಲ ನೋಡ್ತಿದ್ರೆ ಡಿಕೆಶಿಗೆ ಇದೆಂಥ ಪರಿಸ್ಥಿತಿ ಬಂತಪ್ಪ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಾಯ್ಲೆಟ್ ಬಳಸ್ತಾವ್ರೆ ಡಿಕೆಶಿ, ಹೊದ್ಕೊಳ್ಳೋಕೆ ಸಾಮಾನ್ಯ ಹೊದಿಕೆ. ಡಿಕೆಶಿ ನಿಜಕ್ಕೂ ರಾಜನ ಥರ ಇದ್ದವರು. ಬೆಂಗಳೂರಲ್ಲಿ ಭವ್ಯವಾದ ಬಂಗ್ಲೆ ಇದೆ. ಕನಕಪುರದಿಂದ ಕಿವಿ ಮೇಲೆ ಹೂ ಇಟ್ಕೊಂಡು ಬಂದಿಲ್ಲ ಅಂತ ಅಬ್ಬರಿಸೋ ಡಿಕೆ ಬಾಸ್ ಅರಮನೆಯಲ್ಲೇ ಇಷ್ಟು ದಿನ ವಾಸ್ತವ್ಯ ಹೂಡಿದ್ರು. ಇಂಥ ಅರಮನೆ ವಾಸಿಗೆ ಈಗ ಸೆರೆಮನೆ ವಾಸ ಶುರುವಾಗಿದೆ. ದಿಲ್ಲಿಯ ತುಘಲಕ್ ಸ್ಟೇಷನ್ ನಲ್ಲಿ ಸಾಮಾನ್ಯ ಖೈದಿ ತರ ಇರಬೇಕಾಗಿದೆ. ಹೊತ್ಕೊಳ್ಳೋಕೆ ಸಣ್ಣದೊಂದು ಹೊದಿಕೆ ಕೊಡ್ತಾರೆ. ಅಂಥ ಹೊದಿಕೆನು ಡಿಕೆಶಿ ಕಾಲ್ ಒರೆಸೋದಕ್ಕೂ ಬಳಸ್ತಾ ಇರಲಿಲ್ವೇನೋ, ಆದ್ರೀಗ ಅದನ್ನೇ ಹೊದ್ಕೊಂಡು ಮಲಗಬೇಕಾದ ಪರಿಸ್ಥಿತಿ ಬಂದಿದೆ. ಇದನ್ನೇ ಅಲ್ವಾ ಕಾಲ ಅನ್ನೋದು. ಸೊಳ್ಳೆ ಕಚ್ಚುತ್ತಿವೆ, ನಿದ್ದೆ ಬರ್ತಿಲ್ಲ. ಡಿಕೆಶಿ ಪರಿಸ್ಥಿತಿ ಕಂಡು ಇಡೀ ಫ್ಯಾಮಿಲಿನೇ ಕಣ್ಣೀರು ಹಾಕ್ತಿದೆ. ಅದರಲ್ಲೂ ಡಿಕೆನೆ ತಾನು ಹಿಂದೆ ಹೇಗಿದ್ದೆ ಈಗ ಹೇಗಿದ್ದೀನಿ ಅಂತ ನೆನೆಸ್ಕೊಂಡು ಗಳಗಳನೆ ಅಳ್ತಾ ಇರ್ತಾರೆ. ಯಾಕಂದ್ರೆ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗ್ತಿದ್ದ ಡಿಕೆಶಿ ತುಘಲಕ್ ರೋಡಲ್ಲಿರೋ ಪೊಲೀಸ್ ಸ್ಟೇಷನ್ ನಲ್ಲಿ ಸಾಮಾನ್ಯ ಕೈದಿಗಳ ತರ ಮಲಗಬೇಕಾಗಿದೆ. ಸ್ಟೇಷನ್ ಅಂದ್ರೆ ಕೇಳ್ಬೇಕಾ, 24 ಗಂಟೆ ಓಪನ್ ಇರುತ್ತೆ. ಹಿಂಗಾಗಿ ಸೊಳ್ಳೆಗಳು ರಾತ್ರಿ ಪೂರ್ತಿ ಕಚ್ಚುತ್ತಾ ಇರ್ತವೆ ಅಂತ ಹೇಳಲಾಗ್ತಿದೆ. ಸೊಳ್ಳೆಗಳ ಕಾಟಕ್ಕೆ ಡಿಕೆಶಿಗೆ ಸರಿಯಾಗಿ ನಿದ್ದೆನೂ ಬರ್ತಿಲ್ಲ. 10 ದಿನದಲ್ಲಿ ಡಿಕೆಶಿ ನೆಮ್ಮದಿಯಿಂದ ನಿದ್ದೆ ಮಾಡಿದ್ದು ತುಂಬಾನೇ ಕಮ್ಮಿ. ರಾತ್ರಿ ಪೂರ್ತಿ ಸೊಳ್ಳೆ ಕಾಟಕ್ಕೆ ಎದ್ದಿರೋ ಡಿಕೆಶಿ ಹಗಲಲ್ಲಿ ನಿದ್ದೆ ಮಾಡುವುದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಇಡಿ ಅಧಿಕಾರಿಗಳು ಎಲ್ ಬಿಡ್ತಾರೆ ಹೇಳಿ, ಪ್ರಶ್ನೆಗಳ ಸರಮಾಲೆ ಹಿಡ್ಕೊಂಡು ಡ್ರಿಲ್ ಮಾಡುವುದಕ್ಕೆ ಶುರು ಮಾಡಿ ಬಿಡ್ತಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಡಿಕೆಶಿ ಇಷ್ಟು ದಿನ ರಾಜನಂತಿದ್ರು, ಅರಮನೆ ವಾಸಿಯಾಗಿದ್ರು, ಆದ್ರೀಗ ಸೆರೆವಾಸಿಯಾಗಿದ್ದಾರೆ. ಒಂದು ಕಾಲದಲ್ಲಿ ಅಪ್ಪರಿಸಿ ಬೊಬ್ಬಿರಿತ್ತಿದ್ದ ಡಿಕೆಶಿ ಈಗ ನಿಜಕ್ಕೂ ಕಂಗಾಲಾಗಿದ್ದಾರೆ. ಇಡೀ ಹಿಡಿತಕ್ಕೆ ಸಿಕ್ಕಾಕೊಂಡು ತತ್ತರಿಸಿದ್ದಾರೆ. ಆದ್ರೆ ಶುಕ್ರವಾರ ಇದಕ್ಕೆಲ್ಲ ಮುಕ್ತಿ ಸಿಗಬಹುದು ಅಂತ ಅನ್ಕೊಂಡಿದ್ರು ಕನಕಪುರದ ಬಂಡೆ. ಆದ್ರೆ ಇಡೀ ಚಕ್ರವ್ಯೂಹ ಮತ್ತೆ ಡಿಕೆಶಿಯನ್ನ ಬಂಧಿಸಿಟ್ಟಿದೆ. ಇಡಿ ವಾದಕ್ಕೆ ಮನ್ನಣೆ ಕೊಟ್ಟ ಕೋರ್ಟು ಡಿಕೆಶಿಯನ್ನ ಮತ್ತೆ ಇಡಿ ವಶಕ್ಕೆ ಒಪ್ಪಿಸಿದೆ. ಅಷ್ಟಕ್ಕೂ ಡಿಕೆಯನ್ನ ತಗಲಾಕ್ಸೋದಕ್ಕೆ ಇಡಿ ಅಧಿಕಾರಿಗಳು ಹೆಂಗೆಲ್ಲ ಚಕ್ರವ್ಯೂಹ ಹೆಣೆದಿದ್ರು ಗೊತ್ತಾ? ಅದನ್ನೀಗ ತೋರಿಸ್ತೀವಿ ನೋಡಿ. ಬರೀ ನಿದ್ದೆ ಮಾಡ್ತಾರೆ, ಸರಿಯಾಗಿ ಉತ್ತರ ಕೊಡಲ್ಲ. ದಿನಕ್ಕೆ 10 ಗಂಟೆ ವಿಚಾರಣೆ ಮಾಡಿದ್ರೂ ಉತ್ತರವಿಲ್ಲ. ಡಿಕೆ ಶಿವಕುಮಾರ್ ಯಾವಾಗ್ಲೂ ನಿದ್ದೆ ಮಾಡಬೇಕು ಅಂತಾರೆ, ಪ್ರಶ್ನೆ ಕೇಳಿದ್ರೆ ಆಯಾಸ ಆಗ್ತಿದೆ ಅಂತಾರೆ, ಹೀಗಾಗಿ ಅವರನ್ನು ಇನ್ನೂ ವಿಚಾರಣೆ ಮಾಡಬೇಕಿದೆ ಅಂತ ಇಡಿ ಪರ ವಕೀಲ ನಟರಾಜ್ ವಾದ ಮಂಡಿಸಿದ್ರು. ಇದು 800 ಕೋಟಿ ರೂಪಾಯಿ ವ್ಯವಹಾರ. ಇಲ್ಲಿ ಹಲವಾರು ರೀತಿಯಲ್ಲಿ ಅಕ್ರಮ ವ್ಯವಹಾರಗಳು ನಡೆದಿವೆ. ಆದ್ರೆ ಎಲ್ಲದಕ್ಕೂ ಹಾರಿಕೆಯ ಉತ್ತರ ನೀಡುತ್ತಿದ್ದಾರೆ ಡಿಕೆಶಿ. ಹಿಂಗಾಗಿ ಡಿಕೆಶಿಯನ್ನು ಇನ್ನೂ ವಿಚಾರಣೆ ಮಾಡಬೇಕಿದೆ ಅಂದಿದ್ರು ಇಡಿ ಪರ ವಕೀಲರು. ಹಿಂಗಾಗಿ 5 ದಿನ ಕಸ್ಟಡಿಗೆ ನೀಡಿತ್ತು ಕೋರ್ಟ್. ಇದೆಲ್ಲದರಿಂದಾನೇ ನೋಡಿ ಡಿಕೆಶಿ ಕಂಗಾಲಾಗಿದ್ದು, ಮಾನಸಿಕವಾಗಿ ಮತ್ತಷ್ಟು ಕುಸಿದು ಹೋಗಿದ್ದು, ಒಳಗೊಳಗೆ ಕಣ್ಣೀರು ಹಾಕಿದ್ದು. ಇಡೀ ಕರ್ನಾಟಕದ ಚಿತ್ತ ರೋಸ್ ಅವೆನ್ಯೂ ಕೋರ್ಟ್ ನತ್ತ ನೆಟ್ಟಿತ್ತು. ಡಿಕೆಶಿಗೆ ಬೇಲ್ ಸಿಗಬಹುದು ಅಂತ ಅವರ ಬೆಂಬಲಿಗರು ಭಾವಿಸಿದ್ರು. ಆದ್ರೆ ಆಗಿದ್ದೆ ಬೇರೆ. ಕೋರ್ಟ್ ಹಾಲ್ನಲ್ಲಿ ನಡೆದ ವಾದ ಪ್ರತಿವಾದ ಹೇಗಿತ್ತು ನೋಡೋಣ ಬನ್ನಿ. 317 ಅಕೌಂಟ್ಗಳು, 200 ಕೋಟಿ ಹಣ, ಮಗಳು ಅಪ್ಪನ ಉತ್ತರಗಳು ತಾಳೆ ಆಗ್ತಿಲ್ಲ. ಜಡ್ಜ್ ಪ್ರಶ್ನೆಗಳಿಗೆ ಇಡಿ ಪರ ವಕೀಲರು ಸಮರ್ಥವಾಗಿಯೇ ವಾದ ಮಂಡಿಸಿದ್ರು. ಡಿಕೆ ಶಿವಕುಮಾರ್ 800 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದಾರೆ, ಇದರಲ್ಲಿ 200 ಕೋಟಿ ರೂಪಾಯಿ ಹಣಕ್ಕೆ ಲೆಕ್ಕವೇ ಸಿಕ್ಕಿಲ್ಲ. ಈ ಬಗ್ಗೆ ಕೇಳಿದ್ರೆ ಡಿಕೆಶಿ ಉತ್ತರವನ್ನೇ ಕೊಡ್ತಿಲ್ಲ. ಡಿಕೆ ಶಿವಕುಮಾರ್ ಹಾಗೂ ಅವರ ಆಪ್ತರ 317 ಬ್ಯಾಂಕ್ ಖಾತೆಗಳ ಬಗ್ಗೆ ತನಿಖೆ ಮಾಡಬೇಕಿದೆ. ಜೊತೆಗೆ 23 ವರ್ಷದ ಡಿಕೆ ಶಿವಕುಮಾರ್ ಮಗಳ ಹೆಸರಲ್ಲಿ 108 ಕೋಟಿ ರೂಪಾಯಿ ಆಸ್ತಿ ಇದೆ.
ಈ ಬಗ್ಗೆ ಅಪ್ಪ ಮಗಳನ್ನು ವಿಚಾರಣೆ ನಡೆಸಿದ್ದೇವೆ, ಆದರೆ ಇಬ್ಬರ ಉತ್ತರಗಳು ತಾಳೆಯಾಗುತ್ತಿಲ್ಲ. ಹೀಗಾಗಿ ಇಬ್ಬರನ್ನು ಮುಖಾಮುಖಿ ಕೂರಿಸಿಕೊಂಡು ವಿಚಾರಣೆ ಮಾಡಬೇಕೆಂದು ಇಡಿ ಪರ ವಕೀಲರು ವಾದ ಮಂಡಿಸಿದ್ರು. ಎಂಟೂವರೆ ಕೋಟಿಯದ್ದು ಮಾತ್ರ ನಿಮಗೆ ಲೆಕ್ಕ ಬೇಕಿದೆ, ಬೇರೆ ಎಲ್ಲವನ್ನೂ ಯಾಕೆ ವಿಚಾರಣೆ ಮಾಡುತ್ತೀರಿ? ಇಡಿ ವಾದಕ್ಕೆ ಡಿಕೆಶಿ ಪರ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಪ್ರತಿವಾದ ಮಂಡಿಸಿದ್ರು. 10 ದಿನ ವಿಚಾರಣೆ ನಡೆಸಿದ್ರು, ಉತ್ತರ ಸಿಗಲಿಲ್ಲ ಅಂದ್ರೆ ಏನರ್ಥ? ಅವರಿಗೆ ಉತ್ತರ ಪಡೆಯೋದಕ್ಕೆ ಆಗಲಿಲ್ಲ ಅಷ್ಟೇ, ದಿನಕ್ಕೆ 10 ಗಂಟೆ ವಿಚಾರಣೆ ಮಾಡಿದ್ರೆ ನಿದ್ದೆ ಬರದೇ ಇರುತ್ತಾ, ಆಯಾಸವಾಗದೇ ಇರುತ್ತಾ ಅಂತ ಡಿಕೆಶಿ ಪರ ವಕೀಲರು ಪ್ರಶ್ನಿಸಿದ್ರು. ಫ್ಲಾಟ್ಗಳಲ್ಲಿ ಸಿಕ್ಕಿದ್ದು 8.5 ಕೋಟಿ ರೂಪಾಯಿ, ಇದರಲ್ಲಿ 41 ಲಕ್ಷ ರೂಪಾಯಿಯ ಲೆಕ್ಕ ಅಷ್ಟೇ ಇಡಿ ಕೇಳುತ್ತಿರೋದು. ಉಳಿದ ಹಣಕ್ಕೂ ಡಿಕೆಶಿಗೂ ಸಂಬಂಧವೇ ಇಲ್ಲ. ಇತರೆ 3 ಆರೋಪಿಗಳು ಈ ಹಣಕ್ಕೆ ಈಗಾಗಲೇ ಐಟಿ ರಿಟರ್ನ್ಸ್ ಸಲ್ಲಿಸಿದ್ದಾರೆ. ಡಿಕೆಶಿ ಆರೋಗ್ಯ ಹದಗೆಟ್ಟಿದೆ, ಜೊತೆಗೆ 80 ವರ್ಷದ ಅವರ ತಾಯಿ ಆತಂಕಕ್ಕೊಳಗಾಗಿದ್ದಾರೆ. ಹೀಗಾಗಿ ಮತ್ತೆ ಇಡಿ ಕಸ್ಟಡಿಗೆ ಕೊಡಬೇಡಿ ಅಂತ ಸಿಂಘ್ವಿ ವಾದ ಮಾಡಿದ್ರು. ಆದರೆ ಇದಕ್ಕೆ ಜಡ್ಜ್ ಸೊಪ್ಪು ಹಾಕಿಲ್ಲ. ಡಿಕೆಶಿ ಅಭಿಪ್ರಾಯವನ್ನು ಪಡೆದ ಜಡ್ಜ್, ಉನ್ನತ ಚಿಕಿತ್ಸೆ ಕೊಡಿಸುವ ಭರವಸೆ ಕೊಟ್ಟ ಜಡ್ಜ್, ಎರಡೂ ಕಡೆಯ ವಕೀಲರ ವಾದವನ್ನ ಆಲಿಸಿದ ಜಡ್ಜ್ ಡಿಕೆಶಿ ಅಭಿಪ್ರಾಯವನ್ನ ಕೇಳಿದ್ರು. ಆಗ ಡಿಕೆಶಿ, ನಾನು ಕಾನೂನನ್ನು ಗೌರವಿಸುತ್ತೇನೆ ಎಂದು ಹೇಳಿದ್ರು. ಇಡಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ, ವಿಚಾರಣೆಗೆ ಸಹಕರಿಸಿದ್ದೇನೆ ಎಂದು ಹೇಳಿದ್ರು. ಜೊತೆಗೆ ನನಗೆ ಅನಾರೋಗ್ಯ ಇದೆ, ಆದರೆ ಇಡಿ ಅಧಿಕಾರಿಗಳು ಸೂಕ್ತ ಚಿಕಿತ್ಸೆ ಕೊಡಿಸಿಲ್ಲ ಅಂತ ಆರೋಪ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಜಡ್ಜ್, ನಿಮಗೆ ಉನ್ನತ ಚಿಕಿತ್ಸೆ ಕೊಡಿಸುವ ವ್ಯವಸ್ಥೆ ಮಾಡುತ್ತೇವೆಂದು ಭರವಸೆ ನೀಡಿದ್ರು. ಹೊರ ಹೋಗಿ ಬಂದ ಜಡ್ಜ್ ಶಾಕಿಂಗ್ ಆದೇಶ, 4 ದಿನ ಮತ್ತೆ ಇಡಿ ಕಸ್ಟಡಿಗೆ ಕೊಟ್ಟ ಜಡ್ಜ್. ಎಲ್ಲ ವಾದವನ್ನು ಆಲಿಸಿದ ಜಡ್ಜ್ ಜಾಮೀನು ಅರ್ಜಿಯನ್ನ ಸೋಮವಾರಕ್ಕೆ ಮುಂದೂಡಿದ್ರು. ನಂತರ ಕೆಲಕಾಲ ಹೊರಹೋದ್ರು. ಮತ್ತೆ ಬಂದವರೇ ಡಿಕೆಶಿಗೆ ಶಾಕಿಂಗ್ ಸುದ್ದಿ ಕೊಟ್ರು. 5 ದಿನಗಳ ಕಾಲ ಮತ್ತೆ ಇಡಿ ಕಸ್ಟಡಿಗೆ ನೀಡಿಬಿಟ್ರು. ಇದರಿಂದ ಡಿಕೆಶಿ ಮತ್ತೆ ಇಡಿ ಡ್ರಿಲ್ಗೆ ಒಳಗಾಗಬೇಕಿದೆ. ಮಂಗಳವಾರದವರೆಗೂ ಇಡಿ ವಿಚಾರಣೆ ನಡೆಸುತ್ತೆ. ಆರೋಗ್ಯ ಮುಖ್ಯ, ವಿಚಾರಣೆ ನೆಕ್ಸ್ಟ್. ದಿನಕ್ಕೆ 2 ಬಾರಿ ತಪಾಸಣೆ ನಡೆಸಿ ಎಂದ ಜಡ್ಜ್. ಜಡ್ಜ್ 17 ಸೆಪ್ಟೆಂಬರ್ವರೆಗೆ ಇಡಿ ಕಸ್ಟಡಿಗೆ ನೀಡಿದ್ದಾರೆ. ಜೊತೆಗೆ ಡಿಕೆಶಿ ಅವರ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿದ್ದಾರೆ. ಇಡಿಗೆ ಈ ಬಗ್ಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಿ, ಮೊದಲು ಆರೋಗ್ಯ ಮುಖ್ಯ, ಆಮೇಲೆ ವಿಚಾರಣೆ ಮಾಡಿ. ದಿನಕ್ಕೆ 2 ಬಾರಿ ಆರೋಗ್ಯ ತಪಾಸಣೆ ನಡೆಯಲಿ, ಆರೋಗ್ಯ ಸರಿಯಾಗಿದ್ದಾಗ ಮಾತ್ರ ವಿಚಾರಣೆ ನಡೆಸಿ ಎಂದು ಜಡ್ಜ್ ಸೂಚನೆ ನೀಡಿದ್ದಾರೆ. ವಿಚಾರಣೆ ಮುಗಿದ ನಂತರ ಪ್ರತಿಕ್ರಿಯೆ ಕೊಟ್ಟ ಡಿಕೆಶಿ ಸಹೋದರ ಡಿಕೆ ಸುರೇಶ್, ಇಡಿ ಆರೋಪಗಳೆಲ್ಲ ಸುಳ್ಳು ಎಂದು ಹೇಳಿದ್ದಾರೆ. ಆರೋಪಗಳಿಗೆ ಇಡಿ ಬಳಿ ಯಾವುದೇ ದಾಖಲೆಗಳಿಲ್ಲ ಅಂತ ಹೇಳಿದ್ದಾರೆ. ಸಂಪೂರ್ಣ ಇದು ಶುದ್ಧ ಸುಳ್ಳು, ಏನು ಇಡಿ ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಹೇಳಿದ್ದಾರೆ. 200 ಕೋಟಿ ರೂಪಾಯಿ ನಗದು ಅಂತ ಹೇಳಿದ್ದಾರೆ, ಅದು ಯಾರ ಹತ್ರ ಇತ್ತು ನಗದು ಅಂತ ಗೊತ್ತಿಲ್ಲ. ಮುಂದಿನ ವಿಚಾರಣೆಯೇ ಕಠಿಣ. ಮಗಳ ಜೊತೆಗೆ ಡಿಕೆಶಿಗೆ ಇಡಿ ಡ್ರಿಲ್. ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯಳನ್ನು ಇಡಿ ಈಗಾಗಲೇ 1 ಬಾರಿ ವಿಚಾರಣೆ ಮಾಡಿದೆ. ಆದರೆ ಡಿಕೆಶಿ ನೀಡಿದ ಉತ್ತರಕ್ಕೂ ಐಶ್ವರ್ಯ ನೀಡಿದ ಉತ್ತರಕ್ಕೂ ತಾಳಿಯಾಗಿಲ್ಲ ಅಂತ ಇಡಿ ಹೇಳ್ತಾ ಇದೆ. ಹೀಗಾಗಿ ಮುಂದಿನ ವಿಚಾರಣೆ ಡಿಕೆಶಿಗೆ ಕಠಿಣವಾಗಿರುತ್ತೆ. ಮಗಳು ಹಾಗೂ ಅಪ್ಪ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ವಿಚಾರಣೆ ನಡೆಸಲಾಗುತ್ತೆ. ಇದಕ್ಕಾಗಿ ಈಗಾಗಲೇ ಇಡಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಯಾಮಾರ್ಸೋಕ್ ಹೋಗಿ ಅವರೇ ಯಾಮಾರಿದ್ದಾರೆ. ಯಾವುದನ್ನ ಮುಚ್ಚಿಡಬೇಕಾಗಿತ್ತೋ ಅದನ್ನೇ ಬಾಯ್ ಬಿಟ್ಟಿದಾರಂತೆ. ಹಾಗಾದ್ರೆ ಐಶ್ವರ್ಯ ಬಾಯ್ ಬಿಟ್ಟ ವಿಚಾರ ಯಾವುದು? ಡಿಕೆಶಿಗೆ ಇದರಿಂದ ತೊಂದರೆ ಆಗುತ್ತಾ ನೋಡೋಣ ಬನ್ನಿ. 4 ಮಹಿಳೆಯರು 4 ಪುರುಷರು 16 ಕಂಟಕ. ಐಶ್ವರ್ಯ ಹೇಳಿಕೆಗಳೇ ಉರುಳಾಗುತ್ತ. ಸಿಂಗಾಪುರ ವ್ಯವಹಾರ ಬಿಚ್ಚಿಟ್ರ ಐಶ್ವರ್ಯ. ಕನಕ್ಪುರದ ಬಂಡೆಗೆ ಮಗಳೇ ದೊಡ್ಡ ಕಂಟಕವಾಗ್ತಾರ. ಐಶ್ವರ್ಯ ನೀಡಿರುವ ಹೇಳಿಕೆಗಳು ಡಿಕೆಶಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುತ್ತವೆ. ಹೌದು ಅಂತ ಇವೆ ಮೂಲಗಳು. ಐಶ್ವರ್ಯ ಇಡಿ ಅಧಿಕಾರಿಗಳ ಮುಂದೆ ಅತಿ ಬುದ್ಧಿವಂತಿಕೆ ತೋರಲು ಹೋಗಿ ಚೆನ್ನಾಗಿ ತಗಲಾಕೊಂಡಿದ್ದಾರಂತೆ. ನಿನ್ನೆ ವಿಚಾರಣೆ ನಡೆಸಿದ್ದ ಇಡಿ ಅಧಿಕಾರಿಗಳು ಸಿಂಗಾಪುರದಲ್ಲಿ ನಡೆದ ಡೀಲ್ ಬಗ್ಗೆ ಐಶ್ವರ್ಯರನ್ನು ಪ್ರಶ್ನಿಸಿದ್ರು. ಇದಕ್ಕೆ ಗೊತ್ತಿಲ್ಲ ಎಂದ ಐಶ್ವರ್ಯಗೆ ನೆಕ್ಸ್ಟ್ ಶಾಕ್ ಆದಿತ್ತು. 193 ಕೋಟಿ ರೂಪಾಯಿ ಸಿಂಗಲ್ ಟ್ರಾನ್ಸಾಕ್ಷನ್ ಬಗ್ಗೆ ಕೇಳಿದ್ದಕ್ಕೆ ನನಗೆ ಗೊತ್ತಿಲ್ಲ ಅಂತ ಐಶ್ವರ್ಯ ಹೇಳಿದ್ದಾರೆ. ಆಗ ನಿಮ್ಮ ಅಕೌಂಟ್ಗೆ ನೀವೇ ಜವಾಬ್ದಾರರು ಅಂತ ಇಡಿ ಅಧಿಕಾರಿಗಳು ಕೇಳಿದ್ದೇ ತಡ ಐಶ್ವರ್ಯ ಎಲ್ಲಾ ವ್ಯವಹಾರವನ್ನು ಬಾಯ್ಬಿಟ್ಟಿದ್ದಾರಂತೆ. ತಾಯಿ ಪತ್ನಿ ವಿಶಾಲಾಕ್ಷಿ ಹೆಸರಲ್ಲಿ ವ್ಯವಹಾರ. ತಾಯಿ ಗೌರಮ್ಮನನ್ನು ವಿಚಾರಣೆ ಮಾಡ್ತಾರೆ.
ಡಿಕೆ ಶಿವಕುಮಾರ್ ತಾಯಿ ಗೌರಮ್ಮ ಹಾಗೂ ಪತ್ನಿ ಉಷಾ ಹೆಸರಲ್ಲೂ ಕೋಟಿ ಕೋಟಿ ವ್ಯವಹಾರ ಮಾಡಿದ್ದಾರೆ. ಅದರಲ್ಲೂ ತಾಯಿ ಗೌರಮ್ಮ ಹೆಸರಲ್ಲಿರುವ ಬ್ಯಾಂಕ್ ಅಕೌಂಟ್ ಇಂದ ನಡೆದ 80 ಕೋಟಿ ರೂಪಾಯಿ ವ್ಯವಹಾರ ಈಗ ದೊಡ್ಡ ಸಂಕಷ್ಟಕ್ಕೆ ಕಾರಣವಾಗಿದೆ. ಈ ವಿಚಾರದಲ್ಲಿ ಗೌರಮ್ಮರನ್ನು ಇಡಿ ಅಧಿಕಾರಿಗಳು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಇನ್ನು ಮೈಸೂರು ರಾಜವಂಶಸ್ಥೆ ವಿಶಾಲಾಕ್ಷಿ ದೇವಿಯವರೊಂದಿಗೆ ನಡೆಸಿರುವ 4 ಕೋಟಿ ರೂಪಾಯಿ ವ್ಯವಹಾರದ ಬಗ್ಗೆಯೂ ಇಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ವಿಶಾಲಾಕ್ಷಿ ದೇವಿಯವರ 4 ಕೋಟಿ ರೂಪಾಯಿಯನ್ನ ಡಿಕೆಶಿಯವರೇ ಕೊಟ್ಟಿದ್ದಾರೆಂದು ಈ ಹಿಂದೆಯೇ ಸಾಕ್ಷಿ ಹೇಳಿದ್ರು. ಹೀಗಾಗಿ ಡಿಕೆಶಿಗೆ ಅದು ನುಂಗಲಾರದ ತುತ್ತಾಗಿದೆ. ಡಿಕೆಶಿ ಆಪ್ತ 4 ಪುರುಷರ ವ್ಯವಹಾರ. ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದ ಆರೋಪಿಗಳು. ದೆಹಲಿಯ 3 ಫ್ಲಾಟ್ಗಳಲ್ಲಿ 8.5 ಕೋಟಿ ರೂಪಾಯಿ ಹಣ ಸಿಕ್ಕಿತ್ತು. ಆಂಜನೇಯ, ಸುನಿಲ್ ಶರ್ಮಾ, ಸಚಿನ್ ನಾರಾಯಣ್ ಹಾಗೂ ಮತ್ತೊಬ್ಬ ಆಪ್ತ ಹವಾಲಾ ವ್ಯವಹಾರ ನಡೆಸುತ್ತಿದ್ರು ಅನ್ನೋ ಆರೋಪ ಇದೆ. ಹೀಗಾಗಿ ಡಿಕೆಶಿಯ 4 ಆಪ್ತರನ್ನು ಈಗಾಗಲೇ ವಿಚಾರಣೆ ನಡೆಸಲಾಗಿದೆ. ಅದರಲ್ಲಿ ಆಂಜನೇಯ ಎಂಬುವವರು 8.5 ಕೋಟಿ ರೂಪಾಯಿ ಹಣ ಡಿಕೆಶಿಯದ್ದೇ ಎಂದು ಒಪ್ಪಿಕೊಂಡಿದ್ದಾರಂತೆ. ಹೀಗಾಗಿ 4 ಆಪ್ತರ ಹೇಳಿಕೆಗಳು ಡಿಕೆಶಿಗೆ ಕಾನೂನಿನ ಕುಣಿಕೆ ಇನ್ನೂ ಎಷ್ಟು ಬಿಗಿಯಾಗುತ್ತೆ ಅನ್ನೋದನ್ನ ನಿರ್ಧರಿಸುತ್ತೆ. ಇಡಿ ಅಧಿಕಾರಿಗಳು ಕೆದಕ್ತಲೇ ಇದ್ದಾರೆ. ಡಿಕೆಶಿ ವ್ಯವಹಾರದ ಮೂಲಗಳಿಗೆಲ್ಲ ಕೈ ಹಾಕಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಇಷ್ಟರಲ್ಲೇ ಡಿಕೆಶಿ ಹೊರಬರೋ ಲಕ್ಷಣ ಕಾಣ್ತಾ ಇಲ್ಲ. ಮಂಗಳವಾರ ಏನ್ ತೀರ್ಪು ಬರುತ್ತೆ ಅನ್ನೋದ್ರ ಮೇಲೆ ಡಿಕೆಶಿ ಭವಿಷ್ಯ ನಿಂತಿದೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.